ನಿನ್ನೆ ಕಾಡಿಗೆ ಹೋಗಿದ್ದಲ್ಲ ನಾನು, ಎಂಥದ್ದೋ ಬಳ್ಳಿ ನಂಗೆ ಇಲ್ಲಿಗೆ ಸವಾರಿ ಹೋಗಿದೆ, ಹಾಗಾಗಿ ಇದು ಇಷ್ಟು ಫುಲ್ ಊದಿಕೊಂಡಿದೆ. ಯಾವಾಗಲೂ ನಂಗೆ ಇಲ್ಲಿ ಹೀಗೆ ಗೆರೆ ಕಾಣ್ತದೆ, ಇವತ್ತು ಗೆರೆ ಕಾಣ್ತಿಲ್ಲ, ಊದಿ ಹೋಗಿದೆ. ಎಂತ ಮಾಡೋದು ಅಂತ ಗೊತ್ತಿಲ್ಲ, ಈಚೆ ತಿರುಗಿಸ್ಲಿಕ್ಕೆ ಆಗಲ್ಲ ಈಚೆ. ಸೊ ಇದು ಮರಿ ಈಗ ಇದರಲ್ಲಿ ಅಡ್ಜಸ್ಟ್ ಆಗಿದೆ. ಗುಂಡಿ ಜೆಮಿ ಜೆಮಿ ಆದರೂ ನಮ್ಮ ಹೊಳೆ ಹೇಗಿದ್ರು ಚಂದವೇ ನೋಡಲಿಕ್ಕೆ. ಈ ನೀರುಂಟಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ತೋಟಕ್ಕೂ ಸಹ ಹೋಗ್ತದೆ ಹಾಗೆ. ಮತ್ತು ಈಗ ಮಳೆಗಾಲದಲ್ಲಿ ಹುಲ್ಲು ಬಾಡುವುದಿಲ್ಲ, ಹಾಗೇ ಇರ್ತದೆ. ಮಲಗಿದ್ದಾಳಲ್ಲ, ಇದರ ಕೆಳಗಡೆ ಯಾರಿದ್ದಾರೆ ಅಂತ ನೋಡಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನಿನ್ನೆ ಕಾಡಿಗೆ ಹೋಗಿದ್ದಲ್ಲ ನಾನು, ಎಂಥದ್ದೋ ಬಳ್ಳಿ ನಂಗೆ ಇಲ್ಲಿಗೆ ಸವಾರಿ ಹೋಗಿದೆ, ಹಾಗಾಗಿ ಇದು ಇಷ್ಟು ಫುಲ್ ಊದಿಕೊಂಡಿದೆ. ಯಾವಾಗಲೂ ನಂಗೆ ಇಲ್ಲಿ ಹೀಗೆ ಗೆರೆ ಕಾಣ್ತದೆ, ಇವತ್ತು ಗೆರೆ ಕಾಣ್ತಿಲ್ಲ, ಊದಿ ಹೋಗಿದೆ. ಎಂತ ಮಾಡೋದು ಅಂತ ಗೊತ್ತಿಲ್ಲ, ಈಚೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಈಚೆ ತಿರುಗಿಸ್ಲಿಕ್ಕೂ ಆಗೋದಿಲ್ಲ. ಸೊ ಅಪ್ಪ ಎಂಥದ್ದೋ ಒಂದು ಲೇಪ ಮಾಡಿಕೊಡ್ತೇನೆ ಅಂತ ಹೇಳಿದರೆ, ಅದು ಹಚ್ಚಿ ನೋಡುವ. ಕಮ್ಮಿ ಆಗಲಿಲ್ಲ ಅಂತಂದರೆ ನಾಳೆ ಹಾಸ್ಪಿಟಲಿಗೆ ಹೋಗ್ಬೇಕಷ್ಟೇ. ಯಾಕಂದರೆ ನನಗೆ ಈ ಥರ ಅದು ಫಸ್ಟ್ ಟೈಮ್, ಏನೋ ಬಳ್ಳಿ ಹೀಗೆ ಎಳೆದು ಹೋದ ಅಥವಾ ಏನಾದರೂ ಕಚ್ಚಿದ ಅಂತ ನನಗೆ ನೆನಪಿಲ್ಲ. ಸೊ ಎಂತ ಆಗಿದೆ ಅಂತ ಇನ್ನೂ ಗೊತ್ತಾಗಬೇಕಷ್ಟೇ, ಯಾಕಂದರೆ ಅದು ಲೇಪ ಹಚ್ಚಿದರೆ ಕಮ್ಮಿ ಆಗ್ಬೋದು ಅಂತ ಹೇಳಿದರು ಅಪ್ಪ. ಮತ್ತು ಇಲ್ಲ ಅಂತಂದರೆ ನಾಳೆ ಹಾಸ್ಪಿಟಲಿಗೆ ಹೋಗ್ಬೇಕಷ್ಟೇ. ಇದು ಕೆಂಪಾಗಿದೆ, ನಿಮಗೆ ಕಾಣಲಿಕ್ಕಿಲ್ಲ. ಮಾಮೂಲಿಗೆ ಕನ್ನಡಿಯಲ್ಲಿ ನೋಡಬೇಕಾದ್ರೆ ಕೆಂಪದ್ದು ಕಾಣ್ತದೆ ಮಾತ್ರ ಕುತ್ತಿಗೆ. ಹೇಗಿದ್ದು ಕೆಲಸ ಎಲ್ಲ ಆಗಿದೆ ಮನೆ ಒಳಗಿದ್ದು ಕೆಲಸ, ಇನ್ನು ದನಗಳಿಗೆ ಅಕ್ಕಚ್ಚಿ ಕೊಡಬೇಕಷ್ಟೇ. ಯಾಕಂದರೆ ಮಳೆ ಬರ್ತಾ ಉಂಟಲ್ಲ, ಅಂದರೆ 10 ಗಂಟೆ ಆಗಿದೆ, ಈಗ ಸಹ 7 ಗಂಟೆಗಾರ ಉಂಟು, ಹಾಗೆ ಕತ್ತಲು. ಸೊ ಇವತ್ತು ದನವನ್ನು ಬಿಡೋದು ಬೇಡ ಅಂತ ಇದ್ದೇವೆ, ಯಾಕಂದರೆ ಮಳೆ ಬರ್ತದಲ್ಲ ಅದಕ್ಕೆ. ಇಲ್ಲಾಂದರೆ ಮಳೆ ಬರ್ತದೆ ಹೋಗ್ತದೆ, ಒಮ್ಮೆ ಕರ್ಕೊಂಡ್ಬರ್ಬೇಕು ಒಮ್ಮೆ ಬಿಡಬೇಕು, ಹಾಗೆ ಕಷ್ಟ ಆಗ್ತದೆ ಅಂತೇಳಿ ಬೇಡ ಅಂತ ಅಪ್ಪ ಸೊಪ್ಪಿಗೆ ಹೋಗ್ತಾರೆ. ಆಮೇಲೆ ನಾನು ಸೊಪ್ಪು ತಗೊಂಡ್ಬರ್ಬೇಕು ಮತ್ತು ಹುಲ್ಲು ಮಾಡಬೇಕು. ಅಣ್ಣಗಳದ್ದು ಕೆಲಸ ಆಯಿತು, ಅವುಗಳಿಗೆ ಅಕ್ಕಚ್ಚಿ ಕೊಟ್ಟಾಯ್ತು, ಇನ್ನು ಬಿಡಲಿಕ್ಕಿಲ್ಲ. ನಾನೀಗ ಅವ್ರ ಅಪ್ಪ ಹೋಗಿ ನವೀನಣ್ಣನ ಮನೆಗೆ ಹೋಗಿ ಅವ್ರದ್ದು ಮಿಷಿನ್ ತಗೊಂಡು ಬಂದಿದ್ದಲ್ಲ ತೂಕ ಮಾಡುವಂಥ ಸ್ಕೇಲ್, ಅದನ್ನು ಕೊಟ್ಟು ಬರಬೇಕು. ಮಳೆ ಹನಿತಾ ಉಂಟು, ಜೋರು ಬಂದರೆ ಅದು ಮಿಷಿನ್ ಚಂಡಿ ಎಲ್ಲ ಆಗಬಾರ್ದು, ಅದಕ್ಕೋಸ್ಕರ ಪ್ಲಾಸ್ಟಿಕಲ್ಲಿ ಹಾಕಿ ತಗೊಂಡೋಗಿ ಕೊಟ್ಟು ಬರ್ತೇನೆ. ಫೋನ್ ತಗೊಂಡೋಗೋದಿಲ್ಲ, ಯಾಕಂದರೆ ಮಳೆ ಬರ್ತುಂಟು, ವೀಡಿಯೋ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ. ಅದಕ್ಕೋಸ್ಕರ ಉಂಟು ನೋಡಿ ಇದು ಸ್ಕೇಲ್. ಸೊ ನನ್ನ ಗುಂಡುಮ್ಮ ಎಂತ ಮಾಡ್ತಾಳೆ ನೋಡಿ, ಗುಂಡಿ ಗುಂಡಿ. ನೀವು ಹೇಳಿದ್ರಲ್ಲ ಬಾಕ್ಸಲ್ಲಿ ಹಾಕಿ ಅಂತ, ಬಾಕ್ಸಲ್ಲಿ ಹಾಕಿದರೆ ಇವಳು ಅಮ್ಮ ಕಚ್ಚಿಕೊಂಡು ಬಂದು ಪುನಃ ಇಲ್ಲಿ ಇಡ್ತಾಳೆ, ಅದಕ್ಕೋಸ್ಕರ ಇದನ್ನು ಹಾಕಿದ್ದು ನಾನು. ಬಾಕ್ಸು ಕೂಡ ಟ್ರೈ ಮಾಡಿ ಆಗಿದೆ, 3 ಬಾಕ್ಸ್ ಇಟ್ಟಿದ್ದೇನೆ. ಒಂದಿನ್ನು ಜೀಷ್ಣಿ ಮರಿ ಇಡ್ಲಿಕ್ಕಾಗಿದ್ದಾಳೆ, ಇನ್ನೊಂದು ತಪ್ಪಿ ಮರಿ ಇಡ್ಲಿಕ್ಕಾಗಿದ್ದಾಳೆ, ಅದೇ ಯಾವುದಾದ್ರೂ ಅಡ್ಜಸ್ಟ್ ಆಗಿ ಕೂತ್ಕೊಳ್ಬೋದು ಅದರಲ್ಲಿ. ಸೊ ಇದು ಮರಿ ಈಗ ಇದರಲ್ಲಿ ಅಡ್ಜಸ್ಟ್ ಆಗಿದೆ. ಗುಂಡಿ ಜೆಮಿ ಜೆಮಿ. ಮಳೆ ಹನಿ 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 ಬರ್ತಾ ಉಂಟು, ಅಪ್ಪ ಪ್ಲಾಸ್ಟಿಕ್ ಕಟ್ಟಿ ಹೊರಡ್ತಾ ಇದ್ದಾರೆ ಸೊಪ್ಪಿಗೆ. ನಾನು ಸಹ ಇನ್ನು ಹೋಗೋದು ಅವರೊಟ್ಟಿಗೆ. ಇವನಿಗೆ ಎಂಥ ಸಹ ಚಿಂತೆ ಇಲ್ಲ, ಮಳೆ ಬಂದರೂ ಎಂತಾದರೂ ಸಹ ಅಪ್ಪನೊಟ್ಟಿಗೆ ಬರೋದು. ನನ್ನೊಟ್ಟಿಗೆ ನವೀನಣ್ಣನ ಮನೆಗೆ ಸಹ ಬಂದಿದ್ದ ಚಂಡಿ ಹಾಕ್ಕೊಂಡು. ಟಿಂಕಿ ಮಾತ್ರ ಚಂದ ಕುಟ್ಟಿಗೆಯಲ್ಲಿ ಬೆಚ್ಚಗೆ ಮಲಗ್ತಾನೆ. ಕುತ್ತಿಗೆಗೆ ಸ್ವಲ್ಪ ಲೇಪ ಹಚ್ಚಿದ್ದೇನೆ, ಅಪ್ಪ ನಾನು ನವೀನಣ್ಣನ ಮನೆಗೆ ಹೋಗಿ ಬರೋಷ್ಟರಲ್ಲಿ ಮಾಡಿಟ್ಟಿದ್ರು, ಹಚ್ಚಿದ್ದೇನೆ. ಇನ್ನೂ ಸ್ವಲ್ಪ ಉಂಟು ಮತ್ತೆ ಹಚ್ಚಲಿಕ್ಕೆ. ಈಗ ಒಣಗ್ತಾ ಬಂದಿದೆ, ಸ್ವಲ್ಪ ಸ್ವಲ್ಪ ಇಲ್ಲಿ ಇರ್ಬೋದು. ಯಾ ಇದು ಏನಾಗ್ತಂತ ನೋಡಬೇಕು, ಒಂದು ವೇಳೆ ಕಮ್ಮಿ ಆಗಲಿಲ್ಲ ಅಂತೇಳಿದ್ರೆ ನಾಳೆ ಹಾಸ್ಪಿಟಲಿಗೆ ಹೋಗ್ಬೇಕಷ್ಟೇ. ಆ್ಯಕ್ಚುಲಿ ಏನಂತಂದರೆ ಹೀಗೆ ಉರಿಯೋದು ಇಚ್ಚಿಂಗ್ ಅಂತ ಏನಿಲ್ಲ, ನೋವಾಗೋದು ಒಳಗಿಂದ. ಹೀಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಹೀಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ನೋವಾಗ್ತದೆ. ಮತ್ತು ಮುಖ ತೊಳೆದು ಹೀಗೆ ಏನು ಹೇಳಿ ಟವಲಲ್ಲಿ ಹೀಗೆ ಒರೆಸ್ಬೇಕಾದ್ರೆ ಇಲ್ಲಿ ನೋವಾಗ್ತದೆ ಅಷ್ಟೇ. ಅಪ್ಪ ಸೊಪ್ಪಿಗೆ ಹೋಗಿ ಆಯಿತು, ಇನ್ನು ನಾನು ಕೂಡ ಹೋಗ್ತೇನೆ. ದನಗಳಿಗೆ ಸ್ವಲ್ಪ ಹುಲ್ಲುಂಟು, ಅದನ್ನು ಹಾಕಿ ನಾನು ಕೂಡ ಸೊಪ್ಪಿಗೆ ಹೋಗ್ತೇನೆ. ಸೊಪ್ಪಾಯಿತು, ಅಪ್ಪ ಕಟ್ತಾ ಇದ್ದಾರೆ. ಮಳೆ ಬರ್ತಾ ಉಂಟು ನೋಡಿ, ಮಳೆ ಬರ್ತಾ ಉಂಟು. ಸೊಪ್ಪೊಂದಾಯಿತು, ಸೊಪ್ಪು ಕಟ್ಟ ಮಾಡಿ ತಗೊಂಡು ಬಂದು ಎಲ್ಲರ ಬುಡಕ್ಕೂ ಸಹ ಹಾಕಿ ಆಯ್ತು. ಇವತ್ತು ಬಿಡಲಿಲ್ಲಲ್ಲ, ಹಾಗೆ ಸ್ವಲ್ಪ ಸಗಣಿ ಆಗಿದೆ. ಈಗ ಸೊಪ್ಪು ಸಹ ತಿಂತಾ ಇದ್ದಾರೆ. ಯಾ ಇನ್ನು ಹುಲ್ಲಾಗಬೇಕು, ಮಳೆ ಬರ್ತಾನೇ ಉಂಟು.
ಮನೆಯಿಂದ ಬಂದು ಒಂದು ಗ್ಲಾಸ್ ಟೀ ಕುಡ್ದಾಯ್ತು. ಈಗ ಸಾಧಾರಣ ಮಳೆ ನಿಂತಿದೆ, ಇನ್ನು ಜೋರು ಬರೋದ್ರೊಳಗೆ ಉಂಟಲ್ಲ. ನಾನು ತಪ್ಪ ಹೋಗಿ ಎರಡು ಕಟ್ಟ ಹುಲ್ಲು ಮಾಡಿ ಬರ್ತೇನೆ, ಮತ್ತೆ ಮಂತೆನ ಮೇಲೆ ಹೋಗ್ಬೇಕು ಅಂತಿಲ್ಲ. ಹುಲ್ಲಾಯಿತು, ಅಪ್ಪನು ನಾನು ಸೇರಿ ಎರಡು ಕಟ್ಟ ಹುಲ್ಲು ಮಾಡಿ ತಗೊಂಡು ಬಂದ್ವಿ. ಅರ್ಧ ಕಟ್ಟ ಹುಲ್ಲು ಹಾಕಿ ಆಯಿತು ದನಗಳಿಗೆ. ಇನ್ನು ಊಟ ಮಾಡಿ ಮಲಗೋದು. ಈಗಲೇ 12:30 ಮಧ್ಯಾಹ್ನ ಟೀ ಟೈಮ್. ಟೀಗೆ ಇವತ್ತು ನಾನು ಮತ್ತು ಸೋನಾಕ್ಷಿ ಇಬ್ಬರೇ ಇದ್ದೇವೆ. ಅಪ್ಪ ತೋಟಕ್ಕೆ ಹೋಗಿದ್ದಾರೆ, ಬರ್ಬೋದು ಇನ್ನು ಸ್ವಲ್ಪದಲ್ಲಿ. ಹಾಗೆ ಟಿ ಬಿ ಸಿ ಮಾಡಿಡ್ಲಿಕ್ಕೆ ಹೇಳಿದರು, ಹಾಗಾಗಿ ಟಿ ಬಿ ಸಿ ಮಾಡಿಟ್ಟಿದ್ದೇನೆ. ಇನ್ನು ಸ್ವಲ್ಪದಲ್ಲಿ ಅವರು ಸಹ ಬರ್ಬೋದು. ನಾನು ನಿನ್ನೆ ಟೀ ಕುಡಿಲಿಕ್ಕಿದ್ದವನು ಇವತ್ತು ಟೀ ಕುಡಿಲಿಕ್ಕೆ ತಲುಪಿದ್ದಾನೆ, ಇರಲೇ ಇಲ್ಲ. ಇವತ್ತು ಬಂದಿದ್ದಾನೆ, ನಿನ್ನೆ ರಾತ್ರಿ ಎಲ್ಲ ಇರಲೇ ಇಲ್ಲ, ಬೆಳಿಗ್ಗೆ ಸೇರಲಿಲ್ಲ, ಈಗ ಬಂದಿದ್ದಾನೆ. ಗುಂಡ ಶನ್ನು ಶನ್ನು. ಅಪ್ಪ ಟೀ ಕುಡಿದು ಹುಲ್ಲಿಗೆ ಹೋದರು, ಆಗ ತಂದ ಹುಲ್ಲು ಸಾಕಾಗುವುದಿಲ್ಲಂತೆ, ಅದಕ್ಕೋಸ್ಕರ ಇನ್ನೊಂದು ಕಟ್ಟ ತರು ಅಂತ ಹೇಳಿದರು. ಇನ್ನು ನಾನು ಕೂಡ ಹೋಗೋದು, ಬಚ್ಚಲಿಗೆಲ್ಲ ಬೆಂಕಿ ಎಲ್ಲ ಹಾಕಿ ಆಯಿತು, ಬೇಗನೆ ಬೆಂಕಿ ಹಾಕೋದು. ಯಾಕಂತೇಳಿದ್ರೆ ಇನ್ನು ಚಂಡಿಯಾಗಿ ಬಂದಾಗ ಚಂಡಿ ನೀರಲ್ಲಿ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಸಿನೀರು ಬೇಕು ಅಂತೇಳಿ. ಇವಾಗ ಬೇಗ ಬೆಂಕಿ ಹಾಕೋದು ಎಲ್ಲ ಆಯಿತು, ಇನ್ನು ನಾನು ಸಹ ಹೋಗಿ ಬೇಗ ಹುಲ್ಲು ಮಾಡಿ ಬರ್ಬೋದು. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾನು ಹಾಲು ಕಡ್ದು ಡೈರಿಗೆ ತಗೊಂಡು ಹೋಗೋದು. ಮಳೆ ನಿಲ್ಲಿಲ್ಲ, ಅನಿತಾನೇ ಉಂಟು. ಅಂತೂ ಜೋರು ಅಂತ ಮಳೆ ಇಲ್ಲ, ಜೋರು ಬಂದು ಹೀಗೆ ನಿಲ್ತದೆ, ಹೀಗೆ ಬರ್ತಾ ಇರ್ತದೆ, ಹನಿತಾ ಇರ್ತದೆ. ಸೊ ಈ ಟೈಮಲ್ಲಿ ಹುಲ್ಲೇರಲಿಕ್ಕೆ ಬೇಗ ಬೇಗ ಆಗ್ತದೆ. ತುಂಬ ಜೋರು ಮಳೆ ಇರುವಾಗ ಕಷ್ಟ ಆಗ್ತದೆ, ಬಚ್ಚಲ್ಲಿ ಮನೇದು ಬೆಂಕಿ ಹೋಗ್ತಾ ಉಂಟು ನೋಡಿ. ಹೋಗಿ ಹುಲ್ಲಾಯಿತು, ಅಪ್ಪ ಸ್ವಲ್ಪ ಹಿರಿತಾ ಇದ್ದಾರೆ. ಅದಾದಮೇಲೆ ಆಯಿತು, ನಾನು ಇಲ್ಲಿ ಹಿರಿದದ್ದು ಇಲ್ಲಿ ಎಂದು ನೀರು ಅಂತ ಹೇಳಿದರೆ ಕಂಬಳದಲ್ಲಿ ಹುಲ್ಲೇರಿದಾಗೆ ಆಗಿದೆ, ಹಾಗೆ ಉಂಟು ಗದ್ದೆಯಲ್ಲಿ ಹುಲ್ಲಿರಿದಾಗೆ. ಅಷ್ಟೂ ನೀರು ನೋಡಿ, ಮಳೆಗೆ ನೀರು ನಿಂತಿದೆ ಕಣಿಯಲ್ಲೆಲ್ಲ. ಬೆಳಿಗ್ಗಿಂದ ಮಳೆ ಉಂಟಲ್ಲ, ಈಗ ಸಾಧಾರಣ ನಿಂತು ಅಂತ ಹೇಳಿದ್ರು, ಇಲ್ಲಾದರೂ ನಾನು ಕೂಡ ಹಿಡ್ಕೊಂಡೆ ವಿಡಿಯೋ ಮಾಡಬೇಕಿತ್ತು. ಸೊ ಈಗ ಸಾಧಾರಣ ನಿಂತಿದೆ, ನಾವೀಗ ಒಮ್ಮೆ ಹೊಳೆ ಹತ್ರ ಹೋಗಿ ಬರುವ ಎಷ್ಟು ನೀರು ಬಂದಿದೆ ಅಂತ. ಯಾಕಂದರೆ ನಿನ್ನೆಯಿಂದ ಮಳೆಯಲ್ಲ, ನಾನು ನಿನ್ನೆ ಸಂಜೆ ನಿಮಗೆ ತೋರಿಸಿದ್ದೆ, ಆಮೇಲೆ ಹೋಗಲಿಲ್ಲ ಹೊಳೆಗೆ, ಎಷ್ಟು ನೀರು ಬಂದಿದೆ ಅಂತ ನೋಡ್ಬೇಕು ಈಗ ಹೋಗಿ ಒಮ್ಮೆ. ಮಳೆಗೆ ನೋಡಿ, ಇನ್ನೂ ಒಂದೊಂದೇ ಅಡಿಕೆ ಗಿಡ ಬೀಳಲಿಕ್ಕೆ ಶುರು ಆಗ್ತದೆ. ಇದೊಂದು ಬಿದ್ದಿದೆ, ಅಡಿಕೆ ಇತ್ತು ಮರೆ ಈ ಸಲ, ಮೊದಲ ಅಡಿಕೆ ಇದರದು ಬಿದ್ದಿದೆ, ಏನು ಮಾಡೋದು ಹೇಳಿ. ಮತ್ತು ಇದು ನಮ್ಮದು ಮಣ್ಣು ಉಂಟಲ್ಲ, ಇದು ಮರಳು ಮಣ್ಣು, ಹಾಗಾಗಿ ಅಂದರೆ ಹೊಳೆ ಪಕ್ಕ ಇರುವಂಥ ತೋಟ ಅಲ್ಲ, ಹಾಗಾಗಿ ಇಲ್ಲಿ ಹುಳಗಳು ಜಾಸ್ತಿ. ಮರಳು ಮಣ್ಣು ಇರ್ತದಲ್ಲ, ಅದರಲ್ಲಿ ಹುಳ ಇರ್ತದೆ, ಬೇರು ತಿನ್ನುವಂತಹ ಹುಳ. ಅದು ಎಂತ ಹೇಳಿ ಮೂವ್ ಆಗ್ಲಿಕ್ಕೆ ಆಗ್ತದೆ ಮರಳು ಮಣ್ಣಿದ್ರೆ. ಮತ್ತು ಒಳ್ಳೆ ಮಣ್ಣು ಇರ್ತದಲ್ಲ, ಅದರಲ್ಲಿ ಅದಕ್ಕೆ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಂಥ ಮಣ್ಣಲ್ಲಿ ಇರೋದಿಲ್ಲ, ಮರಳು ಮಣ್ಣಲ್ಲಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಈ ಜಾಗಕ್ಕೆ ನನ್ನ ಅಪ್ಪ ಮಣ್ಣು ಹಾಕಿಸ್ಬೇಕು ಅಂತಿದ್ದಾರೆ, ಬರುವ ವರ್ಷ ಹಾಕಬೇಕು ಅಂತ. ಅಂದರೆ ಈ ವರ್ಷ ಅಂದರೆ ನೆಕ್ಸ್ಟ್ ಇಯರ್ ಅಲ್ಲ, ಅದರ ನೆಕ್ಸ್ಟ್ ಇಯರ್ ಹಾಕಿಸ್ಬೇಕು ಅಂತಿದ್ದಾರೆ. ಅದಕ್ಕೆ ತುಂಬ ಹಣ ಬೇಕಾಗ್ತದೆ, ಅದಕ್ಕೋಸ್ಕರ ನನ್ನ ಯೂಟ್ಯೂಬಿಂದ ಹಣ ಬಂದರೂ ಕೂಡ ನಾನು ಅದಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡುವ ಅಂತ ಇದ್ದೇನೆ ಅಪ್ಪನಿಗೆ. ನೀರು ಬಂದಿದೆ, ನಿನ್ನೆಗಿಂತ ಜಾಸ್ತಿ ಬಂದಿದೆ ನೀರು ನೋಡಿಯಂತೆ. ಮೊನ್ನೆ ಎಲ್ಲ ಇಲ್ಲೆಲ್ಲ ಕಲ್ಲೆಲ್ಲ ಕಾಣ್ತಿತ್ತು, ಇವಾಗ ಎಂತ ಕಾಣೋದಿಲ್ಲ ನೋಡಿ. ಆದರೆ ಬ್ಲ್ಯಾಕ್ ಅಂದರೆ ಹೇಳಿ ಟೀ ಕಲರಿದು ಚಹಾ ಕಲರಿದು ನೀರಾಗಲಿಲ್ಲ ಇನ್ನೂ ಕೂಡ. ಇನ್ನೂ ಸಹ ಟೈಮ್ ಉಂಟು ಮಳೆಗೆ ನೋಡಿ. ಈ ಕ್ಲಿಯರ್ ನೀರು ಇನ್ನು ಯಾವಾಗ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಇರ್ತದೆ. ಇನ್ನೂ 15 ಡೇಸ್ ನೆಕ್ಸ್ಟ್ ಇನ್ನೂ ಒಂಥರ ಚಹಾ ಕಲರ್ ನೀರು ಇರೋದು, ಆವಾಗ ಚಂದ ಇರೋದಿಲ್ಲ, ಈಗ ಮಾತ್ರ ಚಂದ ನೋಡಲಿಕ್ಕೆ ಹೊಳೆ. ಆದರೂ ನಮ್ಮ ಹೊಳೆ ಹೇಗಿದ್ರು ಚಂದವೇ ನೋಡಲಿಕ್ಕೆ. ಈ ನೀರುಂಟಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ತೋಟಕ್ಕೂ ಸಹ ಹೋಗ್ತದೆ, ಈಗ ಅಲ್ಲಿ ಬಂದ್ ಮಾಡಿದ್ದಾರೆ. ಇಲ್ಲಾಂದರೆ ತೋಟಕ್ಕೆ ಹೋದರೆ ಇನ್ನೂ ಕಷ್ಟ ಅಲ್ಲ, ಬೇಸಿಗಾಲದಲ್ಲಿ ಆದರೂ ಬೇಕಾಗ್ತದೆ. ಮಳೆಗಾಲದಲ್ಲಿ ಮೇಲಿಂದ ನೀರು ಬಿದ್ದು ಅದೇ ಸಾಕಾಗ್ತದೆ, ಇದು ಬೇಕು ಅಂತಿರೋದಿಲ್ಲ. ಅದಕ್ಕೆ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಅದು ಹೊಳೆಗೆ ಹೋಗ್ತದೆ. ಹನಿ ಹನಿ ಮಳೆ ಬರಲಿಕ್ಕೆ ಶುರುವಾಯಿತು, ಇನ್ನು ಹೋಗುವ. ನಾನು ಹುಲ್ಲು ತಗೊಂಡು ಮನೆಗೆ ಹೋಗಬೇಕು, ಆಮೇಲೆ ಹಾಲು ಕದ್ದು ಡೈರಿ ತಗೊಂಡು ಹೋಗಬೇಕು. ಹುಲ್ಲು ಕಟ್ಟಿಟ್ಟಾಯಿತು, ಅಪ್ಪ ಇನ್ನೂ ಸಹ ಹಿರಿತಿದ್ದಾರೆ, ನಾಳೆಗೆ ಸಾಕ್ತದಲ್ಲ.
ಹಾಗೆ. ಮತ್ತೆ ಈಗ ಮಳೆಗಾಲದಲ್ಲಿ ಹುಲ್ಲು ಬಾಡುವುದಿಲ್ಲ, ಹಾಗೇ ಇರ್ತದೆ ಫ್ರೆಶ್ ಆಗಿ. ಹಾಗಾಗಿ ಪುಣ್ಯ ನಮ್ಮದು. ದೀಶ್ನಿಕ ನೋಡಿ ಎಲ್ಲಿ ಮಲಗಿದಾಳೆ ಅಂತ. ಇದು ಮೊನ್ನೆ ಎಲ್ಲ ಮಂತುಳಿ ಒಣಗಿಸಿದ್ವಲ್ಲ, ಅಲ್ಲಿಗೆ ಅಡಿಕೆ ಹಾಕಿದ್ದಾರೆ ಅಪ್ಪ. ಸೊ ಇನ್ನು ಇಲ್ಲಿ ಅಡಿಕೆ ಸಹ ಒಣಗಿಸ್ತೇವೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಅಡಿಕೆ ಸಿಗ್ತದಲ್ಲ, ಅದನ್ನು ಇಲ್ಲಿ ಒಣಗಿಸ್ಲಿಕ್ಕೆ ಹಾಕೋದು. ಕೆಳಗಡೆ ಬೆಂಕಿ ಹಾಕೋದು. ಬೆಳಗಿಂದ ಇಲ್ಲೇ ಇದ್ದಾಳೆ ಅಂತ. ನಾನು ಬೆಳಿಗ್ಗೆ ಹಾಲಾಕಿ ಹಾಲು ಕುಡಿದು ಬಂದು ಇಲ್ಲೇ ಮಲಗಿದ್ದಾಳೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಸಹ ಬರಲಿಲ್ಲ ಇವಳು. ನೀಕ ಅಲ್ಲಿ ಮೇಲೆ ಮಲಗಿದ್ದಾಳಲ್ಲ, ಇದರ ಕೆಳಗಡೆ ಯಾರಿದ್ದಾರೆ ಅಂತ ನೋಡಿ. ಇವರಿಬ್ಬರು ಕೇಲ್ಬ್ರಿಗಳು ಇಲ್ಲಿದ್ದಾರೆ ಅಂತ. ನನಗೆ ಸಹ ಗೊತ್ತಿಲ್ಲ ಕೇಲ್ಬ್ರಿ ಅಂದರೆ ಎಂತ ಅಂತ. ಪುಚ್ಚಕ್ಕ ಹೇಳ್ತಾ ಇರ್ತಾಳೆ ಕೇಲ್ಬ್ರಿ ಕೇಲ್ಬ್ರಿ ಅಂತ. ಹಾಗೆ ಬಂತ ಏನೋ. ಇವರಿಬ್ಬರು ನೋಡಿ ಇಲ್ಲೇ ಇದ್ದಾರೆ. ಅವರು ಇಲ್ಲೇ ಮಲಗೋದು ಅಂತ ಹೇಳಿ. ಈಗ ಕೊಟ್ಟಿಗೆಲೆಲ್ಲ ಮಲಗುವುದಿಲ್ಲ, ಇಲ್ಲಿ ಬಿಸಿ ಆಗ್ತದೆ, ಅದಕ್ಕೆ ಅವರು ಇಲ್ಲಿ ಮಲಗೋದು. ಇಬ್ಬರು ಕೂಡ ಬೂದಿ ಉಂಟಲ್ಲ, ಬಿಸಿ ಬಿಸಿ ಆಗ್ತದೆ ಹಾಗೆ. ಹಾಲು ಕರೆದಾಯಿತು, ಸಂಜೆ 3.5 ಲೀಟ್ರ್ ಸಿಗ್ತದೆ ಹಾಲು. ನಾನು 3 ಲೀಟ್ರ್ ಕಲಿತೇನೆ, 1/2 ಲೀಟ್ರ್ ಅವನಿಗೆ ಬಿಡ್ತೇನೆ. ಮತ್ತು ಬೆಳಿಗ್ಗೆ 6:30 ಇರ್ತದೆ, ಅದರಲ್ಲಿ ಬೆಳಿಗ್ಗೆಗೆ ನಾನು ಹಾಲು ಇಟ್ಕೊಳ್ಳೋದು. ಸಂಜೆ ಹಾಲು ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಬೆಳಿಗ್ಗೆ 1 ಲೀಟ್ರ್ ಇಟ್ಕೊಂಡಿರ್ತೇನಲ್ಲ, ಅಷ್ಟು ಸಾಕು. ನಾನು ಹಾಲು ತುಂಬ ಕುಡಿಯೋದಿಲ್ಲ, ಬೆಳಿಗ್ಗೆ 1 ಟೀ ಮಾತ್ರ, ಇಲ್ಲ ಬೂಸ್ಟ್ ಕುಡಿತೇನೆ. ಹಾಗಾಗಿ ಸಂಜೆ ಹಾಲು ಬೆಕ್ಕುಗಳಿಗೆ ಸ್ವಲ್ಪ ಹಾಕಿ ಮತ್ತೆ ಎಲ್ಲ ಡೈರಿಗೆ ಕೊಡೋದು. ಇದನ್ನು ಕ್ಯಾನಿಗೆ ತುಂಬಿಸಿ ಬಾಳೆಲೆ ಬಾಡಿಸಿ ಮುಚ್ಚಿ ತಗೊಂಡು ಹೋಗಬೇಕು ಡೈರಿಗೆ. ಹಾಲು ಪ್ಯಾಕ್ ಮಾಡಿ ಆಯಿತು, ಇನ್ನು ತಗೊಂಡು ಹೋಗುವ ಡೈರಿಗೆ ಹೋಗಿ ಬರಬೇಕು. ಇನ್ನು ಮಳೆ ಸಹ ಬರ್ತಾ ಉಂಟು. ಇತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ ಅಟ್ ರೀ ಅನುಷಾ ಕೃಷ್ಣ ಅಂತ ಫಾಲೋ ಮಾಡಿ. ಸಿಗುವ ನಾಳೆ ನೋಡಿದಲ್ಲಿ ಹೇಳ್ತಾನೆ ಕೇಳಿದೆಗೂ. ಬಾಯ್ ಬಾಯ್.